ಶಿಕ್ಷಣ ಪ್ರೇಮಿ ಬಡವರ ಬಂಧು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಶಾಸಕರಾದ ಸತೀಶ್ ಜಾರಕಿಹೊಳಿ ಅವರ ಹುಟ್ಟುಹಬ್ಬದ ನಿಮಿತ್ತ ಅವರ ಅಭಿಮಾನಿ ಬಳಗದಿಂದ ಆನ್ಲೈನ್ ವಿಶೇಷ ಭಾಷಣ ಸ್ಪರ್ಧೆ ಆಯಿತು. ಹೌದು, ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಶಾಸಕರಾದ ಸತೀಶ್ ಜಾರಕಿಹೊಳಿ ಅವರ ಹುಟ್ಟುಹಬ್ಬದಂದು ಜೂನ್ 1, 2022 ಇದೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಯಮಕಣ ಮರಡಿ ಕ್ಷೇತ್ರ ಅವರ ಅಭಿಮಾನಿಗಳಿಂದ ಇಷ್ಟು ವರ್ಷಗಳ ಶೈಕ್ಷಣಿಕ ಸಾಂಸ್ಕೃತಿಕ ಕ್ರೀಡೆ ಹಾಗೂ ಯುವ ಸಬಲೀಕರಣಕ್ಕೆ ಅವರು ಕೊಡುಗೆಗಳ ಮೇಲೆ ಬೆಳಕು ಚೆಲ್ಲಿ ಸಮಾಜಕ್ಕೆ ಅವರು ಮಾಡಿರುವ ಸಾಧನೆ ಹಾಗೂ ಕೊಡುಗೆಗಳ ಮೇಲೆ ಭಾಷಣ ಆನ್ಲೈನ್ ಮುಖಾಂತರ ಆಯೋಜನೆ ಮಾಡಲಾಗಿದೆ. ಈ ಸ್ಪರ್ಧೆಯು 3 ವಿಭಾಗಗಳಾಗಿ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳು ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳು ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಏರ್ಪಡಿಸಲಾಗಿದೆ. ಇವರು 5 ನಿಮಿಷ ಮೀರದಂತೆ ಭಾಷಣವನ್ನು 1-6-2022 ದಿನಾಂಕದೊಳಗೆ ಸತೀಶ್ ಜಾರಕಿಹೊಳಿ ಸ್ಟೂಡೆಂಟ್ ಆಫ್ #ಟ್ಯಾಗ್ ಕಡ್ಡಾಯವಾಗಿ ಹಾಕಿ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಯಾವುದೇ ಖಾತೆಗೆ ಕಳುಹಿಸಬಹುದು. ಇದರಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಬಹುಮಾನ ಹಾಗೂ ಪದಕ ಹಾಗೂ ವಿಶೇಷ ಕಾರ್ಯಕ್ರಮದಲ್ಲಿ ಸತ್ಕಾರ ಮಾಡಲಾಗುವುದು ಎಂದು ಶಾಸಕರ ಆಪ್ತ ಸಹಾಯಕರಾದ ಕಿರಣ್ ಸಿಂಗ್ ರಜಪೂತ್ ಅವರು ತಿಳಿಸಿದರು. ಈ ಸಮಯದಲ್ಲಿ ಹೆಬ್ಬಾಳ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಹಂತೇಶ್ ಮಗದುಂ, ಸಂಜಯ್ ಗಂಡೋಳಿ, ಪಿಂಟು ಗಿಜವಣ್ಣಿ, ನಂದು ಕರಗುಪ್ಪಿ, ಸಿದ್ದಕ್ ಅಂಕಲ್ಗಿ ಸೇರಿದಂತೆ ಇನ್ನುಳಿದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಕಲ್ಲಪ್ಪ ಪಾಪಾಮ್ ನಾಯ್ಕ್. ಸತೀಶ್ ಜಾರಕಿಹೊಳಿ ಸಾಹೇಬರ ಜನ್ಮದಿನದ ಅಂಗವಾಗಿ ಯಮಕನಮಡಿ ಮತಕ್ಷೇತ್ರದ ಸತೀಶ್ ಜಾರಕಿಹೊಳಿ ಅಭಿಮಾನಿ ಬಳಗದ ವತಿಯಿಂದ ಅವರ ಹುಟ್ಟುಹಬ್ಬದ ಅಂಗವಾಗಿ ಶೈಕ್ಷಣಿಕ ಕ್ರೀಡೆ ಸಂಸ್ಕೃತಿ ಹಾಗೂ ಸಾಂಸ್ಕೃತಿಕ ಹಾಗೂ ಯುವ ಸಬಲೀಕರಣಕ್ಕೆ ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರ ಕೊಡುಗೆಗಳು ಎಂಬ ವಿಷಯದ ಮೇಲೆ ಆನ್ಲೈನ್ ಭಾಷಣ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದೇವೆ. ಸದರಿ ಭಾಷಣ ಸ್ಪರ್ಧೆಗೆ 3 ವಿಭಾಗಗಳನ್ನು ಮಾಡಿದ್ದು, 1 ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗಾಗಿ, 1 ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಹಾಗೂ ಮತ್ತೊಂದು ಕಾಲೇಜು ವಿದ್ಯಾರ್ಥಿಗಳಿಗೆ ಈ ಭಾಷಣ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದೇವೆ. ಸದರಿ ಭಾಷಣ ಸ್ಪರ್ಧೆ ಕರ್ನಾಟಕದ ರಾಜ್ಯಕ್ಕೆ ಸೀಮಿತವಾಗಿರುತ್ತದೆ. ಸದರಿ ಭಾಷಣ ಸ್ಪರ್ಧೆ ಆನ್ಲೈನ್ ಭಾಷಣ ಸ್ಪರ್ಧೆಯಾಗಿದ್ದು, ಸತೀಶ್ ಜಾರಕಿಹೊಳಿ ಫಾರ್ ಸ್ಟೂಡೆಂಟ್ಸ್ ಅನ್ನೋ ಹ್ಯಾಶ್ಟ್ಯಾಗನ್ನು ಬಳಸಿ ತಮ್ಮ ವೈಯಕ್ತಿಕ ವಿವರಗಳೊಂದಿಗೆ ಅವರು ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ಗೆ ಟ್ಯಾಗ್ ಮಾಡಬಹುದಾಗಿದೆ. ಇದರ ಜೊತೆಗೆ 10 ಜನರ ಮೊಬೈಲ್ ನಂಬರನ್ನು ನಾವು ಈ ಕಾರ್ಯಕ್ರಮಕ್ಕೆ ಕೊಡ್ತಾ ಇದ್ದೀವಿ. ಆ 10 ಜನರಿಗೆ ವಾಟ್ಸಪ್ ಕೂಡ ಮಾಡಬಹುದಾಗಿದೆ. ಅದಕ್ಕೆ ಈ 3 ವಿಭಾಗಗಳಿಗೆ ಪ್ರಥಮ ಬಹುಮಾನವಾಗಿ 5,000 ರೂಪಾಯಿಗಳ ನಗದು ಹಾಗೂ ಪ್ರಶಸ್ತಿ ಪತ್ರ ಹಾಗೂ ಫಲಕವನ್ನು ನೀಡ್ತಾ ಇದ್ದೇವೆ. ದ್ವಿತೀಯ ಬಹುಮಾನವಾಗಿ 3,000 ರೂಪಾಯಿ ನಗದು, ಪ್ರಶಸ್ತಿ ಪತ್ರ ಹಾಗೂ ಫಲಕಗಳನ್ನು ನೀಡ್ತಾ ಇದ್ದೇವೆ. ತೃತೀಯ ಬಹುಮಾನವಾಗಿ 2,000 ರೂಪಾಯಿ ನಗದು, ಪ್ರಶಸ್ತಿ ಪತ್ರ ಹಾಗೂ ಫಲಕಗಳನ್ನು ನೀಡ್ತಾ ಇದ್ದೇವೆ. ಇದರ ಜೊತೆಗೆ ಭಾಗವಹಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರಗಳನ್ನು ನೀಡಿ ಗೌರವಿಸಲಾಗುವುದು. ಇದರ ಜೊತೆಗೆ ಈ ಎಲ್ಲ ಭಾಷಣ ಸ್ಪರ್ಧೆಯ ವಿಜೇತರಿಗೆ ಹಾಗೂ ಸ್ಪರ್ಧಾಳುಗಳಿಗೆ ಯಮಕನಮಡಿಯಲ್ಲಿ ಒಂದು ಕಾರ್ಯಕ್ರಮದ ಮೂಲಕ ಮಾನ್ಯ ನಮ್ಮೆಲ್ಲರ ನಾಯಕರು, ಯಮಕನಮಡಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರ ಅಮೃತಹಸ್ತದಿಂದ ಈ ಕಾರ್ಯಕ್ರಮದ ವಿಜೇತರಿಗೆ ಬಹುಮಾನ ವಿತರಣೆ ಮಾಡ್ತೀವಿ. ಇದರ ಜೊತೆಗೆ ಭಾಗವಹಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಬಹುಮಾನ ವಿಜೇತರಿಗೆ ಒಂದು ಔತಣಕೂಟ ಕಾರ್ಯಕ್ರಮದ ಮೂಲಕ ಈ ಯಮಕನಮಡಿಯಲ್ಲಿ ಈ ಕಾರ್ಯಕ್ರಮದ ಬಹುಮಾನ ವಿತರಣೆ ಸಮಾರಂಭ ಜರುಗುತ್ತದೆ.